ಚುನಾವಣೆಗಳಲ್ಲಿ ಮತದಾರರನ್ನ ಯಾಮಾರಿಸುವುದು ಮತದಾರರನ್ನು ನಂಬಿಸುವುದು ಮತದಾರರನ್ನ ಮೋಸ ಮಾಡುವುದು ಮತದಾರರನ್ನ ಮಂಗ ಮಾಡುವಂಥದ್ದು ರಾಜಕಾರಣಿಗಳು ಅಳವಡಿಸಿಕೊಂಡಿರುವಂತಹ ಅದ್ಭುತ ಕಲೆ ಈ ಅದ್ಭುತ ಕಲೆಗಿಂತಲೂ ಇನ್ನೊಂದು ದೊಡ್ಡ ಪರಮ ಅದ್ಭುತ ಕಲೆ ಇದೆ ಅದೇನು ಹೇಳಿದ್ರೆ ಮತದಾರರನ್ನ ಯಾಮಾರಿಸುವ ಸಲುವಾಗಿ ಮತದಾರರನ್ನ ಮಂಗ ಮಾಡುವ ಸಲುವಾಗಿ ಮತದಾರರನ್ನು ಮೋಸ ಮಾಡುವ ಸಲುವಾಗಿ ಸರ್ವವ್ಯಾಪಿ ಸರ್ವಶಕ್ತ ಸರ್ವಜ್ಞಾನಿ ಸೃಷ್ಟಿಕರ್ತ ದೇವರನ್ನೇ ಯಾಮಾರಿಸುವಂಥದ್ದು ಬುದ್ಧಿವಂತರ ಜಿಲ್ಲೆ ಉಡುಪಿ ಮತ್ತು ದಕ್ಷಿಣ ಕನ್ನಡ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದು ಬುದ್ಧಿವಂತರ ಜಿಲ್ಲೆ ಎನ್ನುವಂತಹ ಹೆಸರಿಗೆ ಖ್ಯಾತವಾಗಿರುವಂತಹ ಜಿಲ್ಲೆಯಲ್ಲಿ ಬುದ್ಧಿವಂತರನ್ನ ಬುದ್ಧಿವಂತರಿಗಿಂತಲೂ ಅತಿ ಬುದ್ಧಿವಂತರು ಪರಮ ಬುದ್ಧಿವಂತರು ಪರಮಾತ್ಬತ ಬುದ್ಧಿವಂತರು ಯಾಮಾರಿಸಿದ್ದಾರೆ ಯಾರು ಆ ಪರಮಾದ್ಭುತ ಬುದ್ಧಿವಂತ ಅಂತ ಹೇಳಿದ್ರೆ ಕಾರ್ಕಳದ ಶಾಸಕ ವಿ ಸುನೀಲ್ ಕುಮಾರ್ ಮಾಜಿ ಇಂಧನ ಸಚಿವರು ಮಾಜಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರು ಬಿ ಜೆ ಪಿ ಅವರು ಹೆಂಗೆ ಯಾಮಾರಿಸಿದ್ದಾರೆ ಅಂತೇಳಿದ್ರೆ ಕರಾವಳಿ ಜಿಲ್ಲೆಯವ್ರನ್ನ ಗೊತ್ತೇ ಆಗಿಲ್ಲ ಪಾಪ ಬುದ್ಧಿವಂತರಿಗೆ ಹೆಂಗೆ ಯಾಮಾರಿಸಿದ್ದಾರೆ ಹೇಗೆ ಯಾಮಾರಿಸಿದ್ದಾರೆ ಎಲ್ಲಿ ಯಾಮಾರಿದ್ವಿ ಎನ್ನುವಂಥದ್ದು ಗೊತ್ತೇ ಆಗಿಲ್ಲ ಎಲೆಕ್ಷನ್ ಮುಗಿದು ರಿಸಲ್ಟ್ ಬರುವವರೆಗೆ ಬುದ್ಧಿವಂತರ ಜಿಲ್ಲೆಯ ಜನರಿಗೆ ಉಡುಪಿ ಜಿಲ್ಲೆಯ ಕಾರ್ಕಳ ವಿಧಾನಸಭಾ ಕ್ಷೇತ್ರದ ಬೈಲೂರಿನ ಉಮಿಕಲ್ ಬೆಟ್ಟದಲ್ಲಿ ಪರಶುರಾಮನ ಥೀಮ್ ಪಾರ್ಕ್ ಸ್ಥಾಪನೆ ಆಗುತ್ತೆ ಥೀಮ್ ಪಾರ್ಕ್ ಆ ಪರಶುರಾಮನ ಥೀಮ್ ಪಾರ್ಕ್ನಲ್ಲಿ ಮೂವತ್ತ ಮೂರು ಅಡಿ ಎತ್ತರದ ಪರಶುರಾಮನ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಲಾಗುತ್ತೆ ಜನವರಿ ಇಪ್ಪತ್ತ ಏಳನೆಯ ತಾರೀಕು ಜನಸಾಮಾನ್ಯರ ಅಕ್ಕರೆಯ ನೆಚ್ಚಿನ ಸಿಎಂ ಆಗಿದ್ದಂತಹ ಬಸವರಾಜ ಬೊಮ್ಮಾಯಿ ಅವರು ಈ ಥೀಮ್ ಪಾರ್ಕ್ ಅನ್ನು ಉದ್ಘಾಟನೆ ಮಾಡ್ತಾರೆ ಪರಶುರಾಮನ ಮೂರ್ತಿಯನ್ನು ಅನಾವರಣ ಮಾಡ್ತಾರೆ ಶಂಖನಾದದೊಂದಿಗೆ ಭಜನೆಗಳೊಂದಿಗೆ ಪರಶುರಾಮನ ಮೂರ್ತಿಯನ್ನು ಅನಾವರಣ ಮಾಡಲಾಗುತ್ತೆ ತುಳುನಾಡಿನ ಸೃಷ್ಟಿಕರ್ತ ಆಗ ಸಚಿವರಾಗಿದ್ದಂತಹ ಸುನಿಲ್ ಕುಮಾರ್ ಅವರು ಹೇಳ್ತಾರೆ ತುಳುನಾಡಿನ ಬಗ್ಗೆ ನಾವು ಪರಿಚಯ ಮಾಡಿಕೊಡ್ತಾ ಇದ್ದೀವಿ ಪರಶುರಾಮನ ಥೀಮ್ ಪಾರ್ಕ್ ನ ಮುಖಾಂತರ ಅಂತೇಳಿ ಹದಿನಾಲ್ಕು ಕೋಟಿ ರೂಪಾಯಿ ವೆಚ್ಚದ ಥೀಮ್ ಪಾರ್ಕ್ ಮೂರ್ತಿಗಾಗಿಯೇ ನಿಯರ್ಲಿ ಎರಡೂವರೆ ಕೋಟಿ ರೂಪಾಯಿ ಖರ್ಚು ಮಾಡಿದರು ಮೂರ್ತಿಗಾಗಿ ಸಾರಿ ಪರಶುರಾಮನ ಥೀಮ್ ಪಾರ್ಕ್ ಸ್ಥಾಪನೆ ಮಾಡಿದ ಮೇಲೆ ಧರ್ಮ ರಕ್ಷಣೆ ಮಾಡಿದ ಮೇಲೆ ಬಿ ಜೆ ಪಿಯವರು ಹೇಗಿದ್ರು ಕರಾವಳಿಯ ಬುದ್ಧಿವಂತ ಜನರು ಬಿ ಜೆ ಪಿಯನ್ನು ನಂಬಿ ಓಟ್ ಹಾಕಿದ್ರು ಸುನಿಲ್ ಕುಮಾರ್ ಅವರು ಸೋಲುವ ಸನ್ನಿವೇಶದಲ್ಲಿದ್ದರೂ ಕೂಡ ಗೆದ್ದರು ಈ ಬಾರಿ ಮತ್ತೆ ಸೊ ಅಲ್ಲಿಗೆ ಎಲೆಕ್ಷನ್ ಒಂದು ಮುಗಿತು ಎಲೆಕ್ಷನ್ ಮುಗಿದಾದ ಬಳಿಕ ಮತದಾರರನ್ನು ಯಾಮಾರಿಸಿದ್ದು ಗೊತ್ತಾಯಿತು ಮತದಾರರನ್ನು ಯಾಮಾರಿಸುವ ಸಲುವಾಗಿ ಪರಮ ಸೃಷ್ಟಿಕರ್ತನಾದಂತಹ ದೇವರನ್ನೂ ಯಾಮಾರಿಸಿದ್ದು ಬಯಲಿಗಾಯಿತು ನಿನ್ನೆ ಒಂದು ಡ್ರೋನ್ ಫುಟೇಜ್ ವೈಮಾನಿಕ ದೃಶ್ಯ ಬಹಿರಂಗ ಆಗಿದೆ ಆ ದೃಶ್ಯದಲ್ಲಿ ಯಾವ ಹದಿನಾಲ್ಕು ಕೋಟಿ ರೂಪಾಯಿ ವೆಚ್ಚದಲ್ಲಿ ಪರಶುರಾಮನ ಥೀಮ್ ಪಾರ್ಕ್ ಅನ್ನ ಮಾನ್ಯ ಮಾಜಿ ಇಂಧನ ಸಚಿವರ ಕ್ಷೇತ್ರದಲ್ಲಿ ಸ್ಥಾಪನೆ ಮಾಡಲಾಯಿತು ಆ ಥೀಮ್ ಪಾರ್ಕ್ ನಲ್ಲಿ ಭವ್ಯವಾದ ಎತ್ತರದ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಿದ್ದೀವಿ ಅಂತೇಳಿ ಯಾವ ಶಾಸಕರು ಹೇಳ್ಕೊಂಡ್ರು ಅಲ್ಲಿ ಈಗ ಆ ಪರಶುರಾಮನ ಮೂರ್ತಿ ಇಲ್ಲ ಎರಡೂವರೆ ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಆಗಿರತಕ್ಕಂತಹ ಪರಶುರಾಮನ ಮೂರ್ತಿ ಇಲ್ಲ ಇರುವಂತದ್ದು ಪರಶುರಾಮನ ಪಾದ ಮತ್ತು ಕಾಲಿನ ಭಾಗ ಮಾತ್ರ ಎಂಥ ಬುದ್ಧಿವಂತರು ಜಿಲ್ಲಾಡಳಿತದವರು ಅಂತ ಹೇಳಿದ್ರೆ ಅಪರ ಬುದ್ಧಿವಂತರು ಪರಮ ಬುದ್ಧಿವಂತರು ಬುದ್ಧಿವಂತಿಕೆಯಲ್ಲಿ ಏನಾದರೂ ನೊಬೆಲ್ ಪಾರಿತೋಷಕ ಏನಾದರೂ ಕೊಡಬೇಕು ಅಂತಿದ್ರೆ ಉಡುಪಿ ಜಿಲ್ಲಾಡಳಿತದವರಿಗೆ ಕೊಟ್ಟು ಅವರಿಗೆ ಮೆರವಣಿಗೆ ಮಾಡಬೇಕು ಉಡುಪಿ ಜಿಲ್ಲಾಡಳಿತದ ಅಧಿಕಾರಿಗಳಿಗೆ ಅಷ್ಟು ದೊಡ್ಡ ಬುದ್ಧಿವಂತರು ಚೆ ತಲೆಯಲ್ಲಿ ನೋಡಿ ಅವರ ತಲೆಯಲ್ಲಿ ಹೊಳೆದಂತಹ ಆ ಅದ್ಭುತ ಐಡಿಯಾ ಅದ್ಭುತ ಜ್ಞಾನ ಮೆಚ್ಚಬೇಕಾದ ಏನು ಮಾಡಿದ್ದಾರೆ ಅಂತೇಳಿದ್ರೆ ಪಾದ ಮತ್ತು ಕಾಲಿನ ಭಾಗವನ್ನು ಬಿಟ್ಟು ಯಾವ ಪರಶುರಾಮನ ಮೂರ್ತಿಯ ಯಾವ ಭಾಗ ನಕಲಿ ಅಂತೇಳಿ ಭಾವಿಸಲಾಗಿದ್ಯೋ ಯಾವ ಭಾಗ ನಕಲಿ ಆಗಿದ್ಯೋ ಅದನ್ನು ತೆಗೆದು ಬಿಟ್ಟಿದ್ದಾರೆ ತೆಗೆದಾದ ಬಳಿಕ ಜನಕ್ಕೆ ಗೊತ್ತಾಗಬಾರ್ದಲ್ಲ ಆ ಕಂಬಿಗಳ ಸುತ್ತ ಕಪ್ಪು ಬಣ್ಣದ ದಪ್ಪದ ಪ್ಲಾಸ್ಟಿಕ್ ಹೊದಿಕೆಯನ್ನ ಸುತ್ತು ಬಿಟ್ಟಿದ್ದಾರೆ ಗೊತ್ತಾಗಬಾರ್ದು ಅಂತ ಉಡುಪಿ ಜಿಲ್ಲಾಡಳಿತ ಒಬ್ರು ಶಾಸಕರು ಮಾಜಿ ಸಚಿವರು ಜಿಲ್ಲಾಡಳಿತ ಪಾದ ಮತ್ತೆ ಕಾಲಿನ ಭಾಗವನ್ನ ಬಿಟ್ಟು ಅದು ಮಾತ್ರ ಅಸಲಿಯಲ್ಲಿ ಆ ಮೂರ್ತಿಯಲ್ಲಿ ಅದರ ಮೇಲ್ಭಾಗವು ಎಲ್ಲವೂ ಕೂಡ ನಕಲಿ ಸೊ ನಕಲಿ ಆಗಿರುವಂತಹ ಎಲ್ಲಾ ಭಾಗವನ್ನ ತೆಗೆದು ಹಾಕಿ ಅದನ್ನು ಶಿಫ್ಟ್ ಮಾಡಿದ್ದಾರೆ ಅಲ್ಲಿಂದ ಅದು ಎಲ್ಲೋಗಿದೆ ಗೊತ್ತಿಲ್ಲ ಕಾಣೆ ಆಗಿದೆ ಪೊಲೀಸ್ ಠಾಣೆಗೆ ದೂರ ಕೊಟ್ಟಿದ್ದಾರೆ ದಿವ್ಯಾ ನಾಯಕ್ ಎನ್ನುವಂಥವ್ರು ಕಾರ್ಕಳದಲ್ಲಿ ಸಮಾನ ಮನಸ್ಕರ ಹೋರಾಟ ಸಮಿತಿಯ ಪದಾಧಿಕಾರಿ ದಿವ್ಯಾ ನಾಯಕ್ ಅವರು ದೂರನ್ನ ಕೊಟ್ಟಿದ್ದಾರೆ ಪೊಲೀಸ್ ಠಾಣೆಗೆ ನೋಡಿ ದೇವರೇ ಕಾಣೆ ಆಗಿಬಿಟ್ಟಿದಾನೆ ಅಂತ ತುಳುನಾಡಿನ ಸೃಷ್ಟಿಕರ್ತ ಪರಶುರಾಮನ ಮೂರ್ತಿಯ ಅದೇ ಕಾನೆ ಆಗಿಬಿಟ್ಟಿದೆ ಅಂತ ಹೇಳಿ ದೂರನ್ನ ಕೊಟ್ಟಿದ್ದಾರೆ ಕಾರ್ಕಳ ಪೊಲೀಸ್ ಠಾಣೆಯಲ್ಲಿ ಜಿಲ್ಲಾಡಳಿತದವರು ಎಷ್ಟು ಬುದ್ಧಿವಂತ ನಿಷೇಧಾಜ್ಞೆ ಥೀಮ್ ಪಾರ್ಕ್ ನಲ್ಲಿ ಒಂದು ಜನ ಹೋಗಬಾರ್ದು ಜನ ಹೋದ್ರೆ ಅಲ್ವ ಗೊತ್ತಾಗೋದು ಜನ ಥೀಮ್ ಪಾರ್ಕ್ ನೋಡಕ್ ಹೋದ್ರೆ ಈಗ ರಜೆ ಇದೆ ದಸರಾ ರಜೆ ಇದೆ ಸಹಜವಾಗಿ ಪ್ರವಾಸೋದ್ಯಮಕ್ಕೆ ಅದ್ಭುತ ಸ್ಥಾನ ಅಂತಿದ್ದಾಗ ಹೋಗ್ಬೇಕು ತಾನೆ ಅವಕಾಶ ಕೊಡ್ಬೇಕಲ್ವ ಬಟ್ ನಿಷೇಧಾಜ್ಞೆ ಯಾಕೆ ಜನ ಬಂದ್ರೆ ಗೊತ್ತಾಗುತ್ತೆ ದೇವರನ್ನೇ ಯಾಮಾರಿಸಿದ ದೇವರನ್ನೇ ಮಂಗ ಮಾಡಿದ ತುಳುನಾಡಿನ ಸೃಷ್ಟಿಕರ್ತನನ್ನೇ ಯಾಮಾರಿಸಿದಂತಹ ಅಧಿಕಾರಿಗಳು ಮತ್ತು ರಾಜಕಾರಣಿಗಳ ಸತ್ಯಾಸತ್ಯತೆಯಲ್ಲಿ ಗೊತ್ತಾಗ್ಬಿಡುತ್ತ ಭಯ ಸೊ ನಿಷೇಧಾಜ್ಞೆ ಹೇರಿದ್ದಾರೆ ಕಾಲು ಪಾದ ಮತ್ತು ಕಾಲಿನ ಭಾಗ ಹೊರತುಪಡಿಸಿ ಉಳಿದ ಭಾಗವನ್ನು ಶಿಫ್ಟ್ ಮಾಡಿದರೆ ಆ ಮೂರ್ತಿಯ ಸುತ್ತ ಇದ್ದಂತಹ ಕಂಬಿಗೆ ಒಂದು ಪ್ಲಾಸ್ಟಿಕ್ ದಪ್ಪದಾದ ಪ್ಲಾಸ್ಟಿಕ್ ಹೊದಿಕೆಯನ್ನು ತೆಗೆದಿದ್ದಾರೆ ಯಾರ ಬುದ್ಧಿವಂತರು ಇವರಿಗಿಂತ ಬುದ್ಧಿವಂತರು ಇವರಿಗಿಂತ ಬುದ್ಧಿವಂತರು ಡ್ರೋನ್ ಮುಖಾಂತರ ಅದನ್ನು ಶೂಟ್ ಮಾಡಿದ್ದಾರೆ ನೋಡಿ ಇದು ಸತ್ಯ ಕತೆ ಅಂತೇಳಿ ರಿಲೀಸ್ ಮಾಡಿದ್ದಾರೆ ಬುದ್ಧಿವಂತರ ಜಿಲ್ಲೆಯ ಜನರ ಕಥೆಗಳಿದು ಸುನಿಲ್ ಕುಮಾರ್ ಅವರು ಈ ಥೀಮ್ ಪಾರ್ಕ್ನ ನ ಉದ್ಘಾಟನೆಯ ಸಂದರ್ಭದಲ್ಲಿ ಕಮರ್ಷಿಯಲ್ ಇತ್ತು ಟಿವಿಗಳಲ್ಲಿ ಪಾಪ ಅದ್ಭುತವಾಗಿ ಈ ಥೀಮ್ ಪಾರ್ಕ್ ಉದ್ಘಾಟನೆಯನ್ನೆಲ್ಲ ತೋರಿಸಿದ್ರು ಸಾಧನೆಯನ್ನ ಆಗ ಸುನಿಲ್ ಕುಮಾರ್ ಅವರು ಹೇಳಿದ್ರು ಇದು ಮುಕುಟಮಣಿ ಇದ್ದ ಹಾಗೆ ಅಂತ ಮುಕುಟಮಣಿ ಶಂಕನಾದದೊಂದಿಗೆ ಇದನ್ನು ಉದ್ಘಾಟನೆ ಮಾಡ್ತಾರೆ ನಾಳೆ ಕಾಂಗ್ರೆಸ್ನವರು ಕಾರ್ಕಳದಲ್ಲಿ ಪ್ರೊಟೆಸ್ಟ್ ಅನ್ನ ಆಯೋಜನೆ ಮಾಡಿದ್ದಾರೆ ಬಿಗ್ ಇಶ್ಯೂ ಹಂಗ್ ನೋಡಕ್ ಹೋದ್ರೆ ಹದಿನಾಲ್ಕು ಆಮೇಲೆ ಈ ಕಾಮಗಾರಿಯನ್ನು ಕೈಗೆತ್ತಿಕೊಂಡಿದ್ದು ಸರ್ಕಾರದ ಅಧೀನದಲ್ಲಿ ಬರುವಂತಹ ನಿರ್ಮಿತಿ ಕೇಂದ್ರವೇ ಅಂದ್ರೆ ಏನೆಲ್ಲ ಅವ್ಯವಹಾರಗಳಾಗಿದೆ ಇಡೀ ಥೀಮ್ ಪಾರ್ಕ್ನಲ್ಲಿ ನಲ್ಲಿ ಇದೆಲ್ಲವೂ ಕೂಡ ನೇರವಾಗಿ ಅಧಿಕಾರಿಗಳ ಶಾಮೀಲಿನೇ ಆಗಿರುವಂಥದ್ದು ನಿರ್ಮಿತಿ ಕೇಂದ್ರ ಸರ್ಕಾರದ ವ್ಯಾಪ್ತಿಯಲ್ಲಿ ಬರುವಂತಹ ಸಂಸ್ಥೆ ಹದಿನಾಲ್ಕು ಕೋಟಿ ಖರ್ಚು ಮಾಡಿ ಈ ಪರಿಗೆ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ಜನರನ್ನ ಯಾಮಾರಿಸಿದ್ದಾರೆ ರಾಜಕಾರಣಿ ಸುನಿಲ್ ಕುಮಾರ್ ಮತ್ತು ಅವರ ಆಗಿನ ಕಾಲದ ಅಧಿಕಾರಿಗಳು ಅಂತ ಹೇಳಿದ್ರೆ ಇನ್ನು ಎಷ್ಟರ ಮಟ್ಟಿಗೆ ಬುದ್ಧಿವಂತಿಕೆಯನ್ನು ಇವರು ಪ್ರಯೋಗ ಮಾಡಿರಬಹುದು ಏನೋ ಮತದಾರರನ್ನು ಯಾಮಾರಿಸೋದು ಓಕೆ ದೇವರನ್ನೇ ದೇವರನ್ನೇ ಯರ್ಸ್ಬಿಟ್ಟು ಬುದ್ಧಿವಂತರ ಜಿಲ್ಲೆಯ ಕಥೆಗಳಿದು ನಾಳೆ ಕಾಂಗ್ರೆಸ್ ಪ್ರತಿ ಪ್ರತಿಭಟನೆಯನ್ನು ಆಯೋಜನೆ ಮಾಡಿದ್ದೆ ತನಿಖೆಗಳಾಗಬೇಕು ಈ ಥೀಮ್ ಪಾರ್ಕ್ ಬಂದಿದ್ದು ಕೂಡ ಗೋಮಾಳ ಜಮೀನಿನಲ್ಲಿ ಎನ್ನುವಂಥದ್ದು ಒಂದು ಪರ್ಮಿಷನ್ ಇಲ್ಲದೆ ಇದ್ರೆ ಥೀಮ್ ಪಾರ್ಕ್ ಮಾಡಲಾಗಿದೆ ಎನ್ನುವಂಥ ಒಂದು ಆರೋಪ ಅದ್ರ ಜೊತೆಗೆ ಈ ಅಕ್ರಮಗಳು ತನಿಖೆಗಳಾಗಬೇಕು ಯಾರು ಅಧಿಕಾರಿಗಳಿದ್ದಾರೆ ಅವರಿಗೆ ಪರಶುರಾಮ ಯಾವ ಶಿಕ್ಷೆಯನ್ನ ಬಯಸ್ತಾನೋ ಕಾನೂನಿನ ಪ್ರಕಾರ ಆ ಶಿಕ್ಷೆಯನ್ನು ಕೊಡಿಸ್ಬೇಕು ಆ ಶಿಕ್ಷೆಯನ್ನು ಕೊಡಿಸ್ಬೇಕು ಯಾಕಂತ ಹೇಳಿದ್ರೆ ಭಾವನೆಗಳ ಜೊತೆಗೆ ಆಟ ಆಡಿದ್ದಾರೆ ವಿ ಸುನಿಲ್ ಕುಮಾರ್ ಆಗಿನ ಬಿ ಜೆ ಪಿ ಸರ್ಕಾರ ಜೊತೆಗೆ ಆಗ ಇದ್ದಂತ ಅಧಿಕಾರಿಗಳು ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆ ಅಂದ್ರೆ ಕರಾವಳಿ ಜಿಲ್ಲೆಯ ಜನರ ಭಾವನೆಗಳ ಜೊತೆಗೆ ಆಟ ಆಡಿದ್ದಾರೆ ಧಾರ್ಮಿಕ ಭಾವನೆಗಳ ಜೊತೆಗೆ ಪನಿಷ್ಮೆಂಟ್ ಆಗಬೇಕು ಶಿಕ್ಷೆಗಳಾಗಬೇಕು ಶಾಸಕರಿಗೆ ಏನು ಶಿಕ್ಷೆ ನೆಕ್ಸ್ಟ್ ಎಲೆಕ್ಷನ್ ಗೆ ನೆಕ್ಸ್ಟ್ ಎಲೆಕ್ಷನ್ ಇನ್ನು ಐದು ವರ್ಷ ಪಾಪ ಜನ ನಂಬಿ ಓಟ್ ಹಾಕ್ಬಿಟ್ಟಿದ್ದಾರೆ ಥೀಮ್ ಪಾರ್ಕ್ ತಂದಿದ್ದಾರೆ ಸುನಿಲ್ ಕುಮಾರ್ ಅವರು ಅಂತೇಳಿ ಏನೋ ದೊಡ್ಡ ಸಾಧನೆ ಮಾಡಿದ್ದಾರೆ ಅಂತ ಈಗ ಸತ್ಯ ಗೊತ್ತಾದ ಮೇಲೆ ಪಾಪ ಆಕ್ರೋಶ ಏನು ಏನು ಮಾಡೋಕ್ಕಾಗಲ್ಲ ಏನು ಮಾಡಕ್ಕಾಗಲ್ಲ ಇನ್ನು ಐದು ವರ್ಷ ಕಾಯ್ಬೇಕಾಗತ್ತೆ ಬಟ್ ಅಷ್ಟೊತ್ತಿಗೆ ಸುನೀಲ್ ಕುಮಾರ್ ಅವರು ಇನ್ನೊಂದು ಐಡಿಯಾ ಆಲೋಚನೆ ಮಾಡ್ತಾರೆ ಅವರಿಗೆ ಬ್ರಿಲಿಯಂಟ್ ಅವರು ಆಕ್ಚುಲಿ ಇಸ್ ಮೋಸ್ಟ್ ಬ್ರಿಲಿಯಂಟ್ ಪೊಲಿಟಿಷಿಯನ್ ದಿ ಮೋಸ್ಟ್ ಬ್ರಿಲಿಯಂಟ್ ಪೊಲಿಟೀಷಿಯನ್ ಸುನೀಲ್ ಕುಮಾರ್ ಅಕ್ರಮಗಳಾಗಿದೆ ಉಸ್ತುವಾರಿ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕಾಂಗ್ರೆಸ್ ಸರ್ಕಾರದವರು ಕ್ರಮ ಕೈಗೊಳ್ಳುವಷ್ಟು ತಾಕತ್ತನ್ನ ಏನು ಪ್ರದರ್ಶನ ಮಾಡ್ತಾರೆ ಅಂತೇಳಿ ಅನಿಸ್ತಾ ಇಲ್ಲ ನನಗಂತೂ ನಂಬಿಕೆ ಇಲ್ಲ ಸುಮ್ಮನೆ ತೇಲಿಸಿ ಅಂತ ಅಂತೇಳಿ ತೇಲಿಸಿ ಬಿಡ್ತಾರೆ ಇದನ್ನು ಫೈನಲಿ ಬಂದು ಮುಟ್ಟೋದು ಅಲ್ಲಿಗೆ ಬಟ್ ವಿಚಿತ್ರ ಅನಿಸಿದ್ದಷ್ಟೇ ಏನು ಅಂತ ಹೇಳಿದ್ರೆ ಬುದ್ಧಿವಂತರ ಜಿಲ್ಲೆಯಲ್ಲಿ ಬುದ್ಧಿವಂತರನ್ನೂ ಯಾಮಾರಿಸಿ ಬುದ್ಧಿವಂತರ ಜಿಲ್ಲೆಯ ಸೃಷ್ಟಿಕರ್ತ ಅಂದ್ರೆ ತುಳುನಾಡಿನ ಸೃಷ್ಟಿಕರ್ತ ಪರಶುರಾಮನನ್ನೂ ಯಾಮಾರಿಸುವಷ್ಟರ ಮಟ್ಟಿಗೆ ಬುದ್ಧಿವಂತರ ಜಿಲ್ಲೆಯ ರಾಜಕಾರಣಿಗಳು ಬೆಳೆದಿದ್ದಿದೆಯಲ್ಲ ಅದ್ಭುತಗಳಲ್ಲಿ ಅದ್ಭುತ ಅಷ್ಟೇ